ನಮಸ್ಕಾರ ಸ್ನೇಹಿತರೆ, ಡಾನ್ ಜೈರಾಜ್ ಮಗ ಈಗ ಮತ್ತೆ ಯೂಟರ್ನ್ ಹೊಡೆದಿದ್ದಾನೆ. ಹಾಗಾದ್ರೆ ಅದು ಹೊಡೆದಿದ್ದ ಯೂಟರ್ನ್ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ. ಸ್ನೇಹಿತರೆ, ಭೂಗತ ಲೋಕದಲ್ಲಿ ಗುರುತಿಸಿಕೊಂಡಿದ್ದ ಮುತ್ತಪ್ಪರ ಇತ್ತೀಚೆಗೆ ಮೃತಪಟ್ಟ ಬಳಿಕ ಜೈರಾಜ್ ಅವರ ಮಗ ನಟ ಅಜಿತ್ ಜೈರಾಜ್ ಹಾಕಿದ ಫೇಸ್ಬುಕ್ ಪೋಸ್ಟ್ ವೈರಲ್ ಆಗಿತ್ತು. ಅಜಿತ್ ಅವರ ಬರಹ ಮುತ್ತಪ್ಪರೆಯವರನ್ನೇ ಉಲ್ಲೇಖಿಸಿತ್ತು ಅಂತ ಹೇಳಲಾಗಿತ್ತು ಕೂಡ. ಆದರೆ ತಾವು ಹಾಕಿದ ಪೋಸ್ಟ್ಗೂ ಮುತ್ತಪ್ಪರೆಯವರ ಸಾವಿಗ ಯಾವುದೇ ಸಂಬಂಧವಿಲ್ಲ. ಅವರ ಸಾವಿನ ಸುದ್ದಿ ತಿಳಿಯುವ ಮುಂಚೆಯೇ ಈ ಪೋಸ್ಟ್ ಹಾಕಲಾಗಿತ್ತು. ನನ್ನ ತಂದೆಯ ಕುರಿತಾದ ವಿಡಿಯೋಗೆ ಯಾರು ಹಾಕಿದ ಕೆಟ್ಟ ಕಮೆಂಟ್ಗಳಿಗೆ ಪ್ರತಿಯಾಗಿ ನೀಡಿದ ಉತ್ತರವಾಗಿತ್ತು ಅದು ಅಂತ ಹೇಳಿದ್ದಾರೆ. ಹಾಗಂತ ಕೂಡ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಜನರಿಗೆ ನನ್ನ ತಂದೆಯ ಬಗ್ಗೆ ಏನೂ ತಿಳಿದಿಲ್ಲ, ಗೊತ್ತಿಲ್ಲದ ಕಮೆಂಟ್ ಹಾಕುತ್ತಾರೆ ಎಂದು ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದರು. ಖಾಸಗಿ ವಾಹಿನಿಯೊಂದರ ಸಂದರ್ಶನವೊಂದರಲ್ಲಿ ಇವರು ಇದರ ಬಗ್ಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹೌದು, ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ ಎರಡು ದಿನಗಳಲ್ಲಿ ಮುತ್ತಪ್ಪರೆ ತೀರಿಕೊಂಡಿದ್ದರು. ವಾಸ್ತವವಾಗಿ ಮುತ್ತಪ್ಪರೆ ಎಂಬುವರು ಇದ್ದಾರೆ ಎಂಬುದಷ್ಟೇ ನನಗೆ ಗೊತ್ತಿಲ್ಲ. ಅವರಿಗೆ ಕ್ಯಾನ್ಸರ್ ಇತ್ತು ಎನ್ನುವುದು ನನಗೆ ತಿಳಿದಿರಲಿಲ್ಲ. ಹಾಗೆ ಅವರ ಸಾವಿನ ಬಗ್ಗೆ ನನಗೆ ಮಾಹಿತಿ ಗೊತ್ತಾಗಿದ್ದು ತಡವಾಗಿ ಎಂದು ತಮ್ಮ ತಂದೆ ಸಾವಿಗೆ ಕಾರಣರಾಗಿದ್ದವರು ಎಂಬ ಆರೋಪ ಹೊತ್ತಿದ್ದ ಮುತ್ತಪ್ಪ ರೈ ಕುರಿತು ಅಜಿತ್ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ತಂದೆಯ ಕೊಲೆ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು. ಅದರ ಬಗ್ಗೆ ನಾನು ಏನು ಕೂಡ ಹೇಳುವುದಿಲ್ಲ ಅಂತ ಹೇಳಿದ್ದಾರೆ ಅವರ ಜೈರಾಜ್ ಮಗ. ಹೌದು, ಮುತ್ತಪ್ಪ ರೈ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಭೂಗತ ಲೋಕ ಅವರ ದ್ವೇಷ ಜಿದ್ದಿನ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ. ನನ್ನ ತಂದೆಯನ್ನು ಕೊಂದವರ ಬಗ್ಗೆಯೂ ನಾನು ಪ್ರತೀಕಾರದ ಭಾವ ಹೊಂದಿಲ್ಲ. ಏಕೆಂದರೆ ದೇವರನ್ನು ನಾನು ನಂಬುತ್ತೇನೆ, ಆತನೇ ನೋಡಿಕೊಳ್ಳುತ್ತಾನೆ ಮತ್ತು ತಮ್ಮ ಮಾಡಿದವರಿಗೆ ಕರ್ಮವೇ ಉತ್ತರ ನೀಡುತ್ತದೆ ಅಂತ ಹೇಳಿದ್ದಾರೆ. ನನ್ನ ತಂದೆ ಡಾನ್ ಆಗಬೇಕು ಎಂದುಕೊಂಡವರು. ಅವರು ವಿದ್ಯಾವಂತ, ಎಚ್ ಎಲ್ನಲ್ಲಿ ಉದ್ಯೋಗಿ ಆಗಿದ್ದವರು, ಸಮಾಜ ಸೇವೆ ಹೋರಾಟಕ್ಕೆ ಇಳಿದವರು, ಸಮಾಜ ಸೇವೆಗೆ ರಾಜಕೀಯದ ಮಾರ್ಗ ಆರಿಸಿಕೊಂಡಿದ್ದರು. ಆದರೆ ದಾರಿಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆದವು. ಅವರು ಯಾರಿಗೂ ಕೆಟ್ಟದನ್ನು ಮಾಡಲಿಲ್ಲ, ಇದ್ದಷ್ಟು ಕಾಲ ಜನರಿಗೆ ಒಡೆತನೆ ಮಾಡಿಕೊಂಡು ಹೋಗಿದ್ದರು. ತಂದೆ ಸತ್ತಾಗ ನಾನು 8 ತಿಂಗಳು ಮಗು. ಒಂದು ಸಾವಿಗೆ ನೋವು ಆ ಕುಟುಂಬವನ್ನು ಎಂಥ ಸಂಕಷ್ಟ ಒದ್ದಾಟಗಳಿಗೆ ದೊಡುತ್ತವೆ ಎಂಬುದು ಕಣ್ಣಾರೆ ನೋಡಿ ಬೆಳೆದವನು ನಾನು. ನನ್ನನ್ನು ಬೆಳೆಸಲು ಅಮ್ಮ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ರೌಡಿಸಂನಲ್ಲಿ ಹೆಸರು ಮಾಡೋದು, ಸೇಡು ತಿಳಿಸಿಕೊಳ್ಳೋದು ಎನ್ನುವರು ನಮ್ಮ ಹಿಂದೆ ಕಷ್ಟಪಡುವವರು ಯಾರು ಎಂದು ಯೋಚಿಸಬೇಕು. 2 ನಿಮಿಷ ಸಾಕು, ಒಡೆಯಲು ಒಡೆಯುತ್ತೇವೆ, ಒಡಿಸಿಕೊಳ್ಳುತ್ತೇವೆ, ಉರುಳಿ ಹೋಗುತ್ತೇವೆ. ಆದರೆ ಅದಾದ ಬಳಿಕ ಕುಟುಂಬದ ಗತಿಯೇನು ಅಂತ ಊಹಿಸಿಕೊಳ್ಳಲು ಕೂಡ ಸಾಧ್ಯವಾಗುವುದಿಲ್ಲ. ಹೌದು, ಪ್ರತಿಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡವರಿಗೆ ಅದು ಮತ್ತೆ ಮರಳುತ್ತದೆ, ಕರ್ಮ ಎನ್ನುವುದು ಮುಂದುವರಿಯುತ್ತದೆ ಎಂದು ತಂದೆಯ ಸಾವಿನ ಕುರಿತು ತಮಗೆ ಮಾಹಿತಿ ಪ್ರಚೋದನೆಗಳಿದ್ದರೂ ಸೇಡು ತಿಳಿಸಿಕೊಳ್ಳುವುದಾಗಿ ತಾವು ಕೂಡ ಅಂಡರ್ ವರ್ಲ್ಡ್ಗೆ ಇಳಿಯುವಂತ ಕೆಲಸ ಮಾಡಲಿಲ್ಲ ಎಂಬುದನ್ನು ವಿವರಿಸಿದರು. ಹೌದು, ಈಗಾಗಲೇ ಒಟ್ಟು 4 ಸಿನಿಮಾಗಳನ್ನು ಮಾಡಿದ್ದೇನೆ. ಎಲ್ಲ ಸರಿಯಾಗಿದ್ದರೆ ರೈನ್ ಚಿತ್ರದ ಬಿಡುಗಡೆ ಆಗಬೇಕಿತ್ತು. ದಕ್ಷಿಣ ಭಾರತದಲ್ಲಿಯೇ ಮೊದಲ ಬಾರಿಗೆ ಭಗತ್ ಸಿಂಗ್ ಕುರಿತಾದ ಕ್ರಾಂತಿವೀರ ಭಗತ್ ಸಿಂಗ್ ಚಿತ್ರ ಸಿದ್ಧವಾಗಿದೆ. ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಬೇಕು ಎನ್ನುವುದೇ ನನ್ನ ಬಯಕೆ. ಹೀಗಾಗಿ ಇಟ್ಟ ಹೆಜ್ಜೆ ಹಿಂದೆ ಇರಿಸಿಲ್ಲ ಎಂದು ಸಿನಿಮಾ ರಂಗದ ಕನಸನ್ನು ಹಂಚಿಕೊಂಡಿದ್ದಾರೆ ಡಾನ್ ಜಯರಾಜ್ ಮಗ. ಹೌದು ಸ್ನೇಹಿತರೆ, ಹಾಗಾದ್ರೆ ಈ ಹೇಳಿಕೆ ಬಗ್ಗೆ ಮನಸ್ಸಿಗೆ ಮತ್ತು ಅಭಿಪ್ರಾಯ ಕಮೆಂಟ್ಸ್ ಚಿತ್ರಿಸಿ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ.